ನಮ್ಮ ಪ್ರಾಣ ಒತ್ತೆ ಇಟ್ಟು ಈ ರಾಜ್ಯದ ಜನರನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಇವತ್ತು ನಮ್ಮ ಮೇಲೆ ವಿಚಾರಣೆ ಮಾಡಿದ್ರೆ ವಿಚಾರಣೆ ಒಂದಲ್ಲಿದ್ರೆ ನಾಲ್ಕು ಮಾಡಿ ನನಗೆ ಹೆದರಿಕೆ ಏನೇ ನಿಮ್ಮ ಯೋಗ್ಯತೆಗೆ ನಮ್ಮ ಕಾಲೇಜು ಬಂದಿದ್ದೇನೆ ಬೇರೆ ಕಡೆ ತಗೊಂಡು ಕೊಟ್ರಿ. ಅದನ್ನ ನಾವು ತಂದು ಕಾಲೇಜನ್ನು ಮಾಡಿದ್ರೆ ಆ ಕಂಟ್ರಾಕ್ಟರ್ಗೆ ದುಡ್ಡು ಕೊಡಕ್ಕೆ ಯೋಗ್ಯತೆ ಇಲ್ಲಿರ ನೀವು ಮಾತಾಡಿದ್ರೆ ಮಾನವರೇ ನಿಮ್ಗಿದೆಯಾ ಮಾನವರೇ ನೀವು ಎದೆ ಮುಟ್ಕೊಂಡು ಹೇಳಿ ನೀವು ಪ್ರಾಮಾಣಿಕವಾಗಿ ಆಡಳಿತ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಒಪ್ಕೊಳ್ತೀನಿ. ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿದ್ದೀರಿ ಭ್ರಷ್ಟಾಚಾರ ಅಂತ ಈ ರಾಜ್ಯದಲ್ಲಿ. ಯಾವ ತರ ಭ್ರಷ್ಟಾಚಾರ ಅಂತಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಇಂತ ಕೆಟ್ಟ ಸರ್ಕಾರ ಈ ರಾಜ್ಯ ನೋಡೇ ಇಲ್ಲ ಅಂತ.